ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಸೊ ಹಾಯ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಹಾಯ್. ನಮಸ್ಕಾರ. ಹಾಯ್. ನಮಸ್ತೆ. ನಮಸ್ತೆ ಎಲ್ರಿಗೂ. ನಮಸ್ಕಾರ. ನನ್ನ ಹೆಸರು ಆದರ್ಶ್ ಅಂತ. ನಮ್ಮೂರು ಬಿಡದಿ. ನನ್ನ ಹುಟ್ಟೂರು ಸಾದಳಲು ಗ್ರಾಮ, ಮಂಡ್ಯ ಜಿಲ್ಲೆ. ನನ್ನ ಹೆಸರು ರೋಹನ್ ಪ್ರಹ್ಲಾದ್. ನಾನು ಹುಟ್ಟಿದ್ದು ಮೈಸೂರು ಕೆ ಆರ್ ನಗರದಲ್ಲಿ, ಆದರೆ ನಾನು ಬೆಳೆದಿದ್ದೆಲ್ಲ ಸಂಪೂರ್ಣವಾಗಿ ದುಬೈಯಲ್ಲಿ. ನನ್ನ ಹೆಸರು ಸಾಕ್ಷಿತ್ ಗೋಪಾಲ್. ನಾನು ಶಿಲ್ಪಕಲೆಗಳ ತವರೂರು, ಹೊಯ್ಸಳ ರಾಡಿದ ನಾಡು, ಬೇಲೂರಿನಿಂದ ಬಂದಿದ್ದೇನೆ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ವಯಸ್ಸು 25, ಊರು ದ್ವಾರ ಸಮುದ್ರ, ಹೊಯ್ಸಳರ ರಾಜಧಾನಿ, ಇವಾಗ ಹಳೇಬೀಡು ಅಂತ ಕರಿತಾ ಇದ್ದೀವಿ. ನನ್ನ ಹೆಸರು ಕಿರಣ್ ಅಂತ. ನಮ್ದು ಊರು ಬಂದು ಹಿರಣಲ್ಲೂರು, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುತ್ತೆ. ನನ್ನ ಹೆಸರು ಗಿರೀಶ್ ಆರ್ಯನ್, ಮೂಲತಃ ಬೆಂಗಳೂರನು, ಆದರೆ ಹುಟ್ಟಿದ ಮಾತ್ರ ದುರ್ಗದಲ್ಲಿ. ನನ್ನ ಹೆಸರು ಶೈಲೇಂದರ್ ಸಿಂಗ್ ಅಂತ. ನನಗೀಗ 48 ವರ್ಷ. ನಾನು ಹುಟ್ಟಿ ಬೆಳೆದಿದ್ದು ಕುಶಾಲ ನಗರ, ಕೊಡಗು ಜಿಲ್ಲೆ. ನನ್ನ ಹೆಸರು ಅಮೃತ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಧಾರವಾಡದಲ್ಲೇ. ನಾನು ನಿಮ್ಮ ನಿತಿನ್, ಮೈಸೂರು ಹುಡುಗ. ನಾನು ಅನಿಲ್. ನಮ್ಮೂರು ಗದಗ ಜಿಲ್ಲೆ ಹತ್ರ ಒಂದು ಚಿಕ್ಕ ಹಳ್ಳಿ ಬೂದಿಯಾಳ್ ಅಂತ. ನನ್ನ ಹೆಸರು ವಿಜಯ್ ಮಹೇಶ್ ಮುದೋಳ್ಕರ್. ನಮ್ಮೂರು ಗಂಡು ಮೆಟ್ಟಿದ ನಾಡು, ಹುಬ್ಳಿ. ನನ್ನ ಹೆಸರು ಅನಿಲ್ ಯಾದವ್ ಅಂತ ಹೇಳಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲೂಕಲ್ಲಿ. ನನ್ನ ಹೆಸರು ವಿರಾಜ್. ನಮ್ಮೂರು ಕಲಬುರಗಿ ಜಿಲ್ಲೆ, ಸಿರಗಾಪುರ. ನನ್ನ ಹೆಸರು ನವೀನ್ ಅಂತ. ನನ್ನ ಹೆಸರು ವಿರಾಜ್ ಅಂತ. ನನ್ನ ಹೆಸರು ಅನಂತರಾವ್ ಕುಲಕರ್ಣಿ. ಬೇಸಿಕಲಿ ಬಂದು ನಾನು ಬಿಜಾಪುರ ಡಿಸ್ಟ್ರಿಕ್ಟು. ಕಲ್ತಿದ್ದು ನಮ್ಮ ಜಿ ಅಕಾಡೆಮಿ, ನನ್ನ ಜಿ ಅಕಾಡೆಮಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು 6 ತಿಂಗಳಿಂದ ನನಗೆ ಗುರು ದೇಶಪಾಂಡೆ ಸರ್ ಪರಿಚಯ ಆಗುತ್ತೆ. ಸೊ ಜಿ ಅಕಾಡೆಮಿಯಲ್ಲಿ ಆ ಒಂದು ಕೋರ್ಸ್ ನ ಪರ್ಸ್ಯೂ ಮಾಡಿ ನೌ ಐ ಆಮ್ ವೆರಿ ಬ್ಲೆಸ್ಡ್. ಆ ಸಿನಿಮಾಗೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಫಿಲಂ ಪ್ರಾಜೆಕ್ಟ್ ಅಂತ ಬಂತು. ಒಬ್ರು ಗುರು ಹೇಳ್ಕೊಡೋದು ಒಂದು ಒಂದ್ ಕಡೆ ಇದ್ರೆ, ಹೇಳ್ಕೊಟ್ಟು ಜೊತೆಲಿ ನಿಂತ್ಕೊಂಡು ನಿನ್ನ ಇನ್ನೂ ಒಂದು ದೊಡ್ಡ ಲೆವೆಲ್ ಕರ್ಕೊಂಡು ಹೋಗ್ತಾ ಇರೋದು ನನ್ನ ಪ್ರಕಾರ ಇಡೀ ಇಂಡಸ್ಟ್ರಿನಲ್ಲಿ ನಮ್ಮ ಗುರು ದೇಶಪಾಂಡೆ ಸರ್ ಮಾತ್ರ. ಜಿ ಅಕಾಡೆಮಿ ನನ್ನಂಥ ಚಿಕ್ಕ ನಟನಿಗೆ ಅವಕಾಶ ಕೊಟ್ಟು ಬೆಳೆಯೋದಕ್ಕೆ ಒಂದು ದಾರಿ ತೋರಿಸಿದ್ದಾರೆ. ಐ ಫೀಲ್ ದಿಸ್ ಇಸ್ ಅ ಪರ್ಫೆಕ್ಟ್ ಪ್ಲಾಟ್ಫಾರ್ಮ್ ಟು ಲೆಟ್ ಔಟ್ ಆಲ್ ಯುವರ್ ಇಮೋಷನ್ಸ್. 12 ವರ್ಷಗಳಾದ್ಮೇಲೆ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಗುರು ಸರ್ ಅವರ ಜಿ ಸಿನಿಮಾಸ್ ಪ್ರೊಡಕ್ಷನ್ನಲ್ಲಿ ನಾನು ಮಾಡಿರೋ 2 ನಾಟಕನ ನೋಡಿ ನನಗೆ ಕರೆದು. ಚಿನ್ನ, ಚಿತ್ರರಂಗ ಅನ್ನೋದು ಯಾರೊಬ್ಬರ ಆಸ್ತಿನಲ್ಲ. ಟ್ಯಾಲೆಂಟ್ ಇತ್ತು ಅಂದರೆ ಯಾರಾದರೂ ಬರ್ಬೋದು ಅಂತ ಹೇಳಿ ಸಂಹಾರದ ಜೊತೆ ಶುರುವಾದಂತಹ ನನ್ನ ಜರ್ನಿ ಇವತ್ತಿನ ಜಿ ಸಿನಿಮಾ ಸರ್ ನೆಕ್ಸ್ಟ್ ಮೂವಿ ಮಾಡ್ತಾ ಇದ್ದಾರೆ. ಸೊ ನಾನು ಜಿ ಅಕಾಡೆಮಿಗೆ ತುಂಬ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಗುರು ಸರ್ ಎದುರುಗಡೆ ಕೂತ್ಕೊಂಡು ನಾನು ಅವ್ರ ಜೊತೆ ಮಾತಾಡಿದಾಗ ಅವ್ರಿಗೆ ನನ್ನ ಕನಸನ್ನ ಎಲ್ಲ ಹೇಳ್ಕೊಂಡೆ. ಅವಾಗ ಅವ್ರು ಹೇಳಿದರು, ನಾನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದರಲ್ಲಿ ನೀನು ನಿನ್ನ ಡೈರೆಕ್ಷನ್ ಟೀಮಲ್ಲಿ ತಗೊಂತೀನಿ, ನಿನ್ನ ಟ್ಯಾಲೆಂಟನ್ನು ಅಲ್ಲಿ ತೋರಿಸು ಅಂತ ಹೇಳಿದರು. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಬಂದು ಸ್ಮಾರ್ಟ್ ಅಂಡ್ ಬ್ರೇವೆಸ್ಟ್ ಡೈರೆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಸ್ಟೇಟ್ ಅವಾರ್ಡ್ ವಿನ್ನರ್ ಜಟ್ಟ, ಮೈತ್ರಿ, ಕನ್ನಡಿಗ ಹಾಗೂ ನಿರ್ದೇಶಕರಾದ ಬಿ ಎಂ ಗಿರಿರಾಜ್ ಸರ್. ನಮ್ಮ ಸಿನಿಮಾ ಹೆಸರು ಬಂದು ಫಿಲ್ಮ್ ನೇಮ್ ಇಸ್ ರಾಮರಸ. ನಮ್ಮ ರಾಮರಸ. 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 ರಾಮರಸ ಅಂತ ಹೆಸರಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗುರು ದೇಶಪಾಂಡೆ ಸರ್, ಥ್ಯಾಂಕ್ ದಿಸ್ ಆಪರ್ಚುನಿಟಿ. ಆ ಒಂದು ಸಿನಿಮಾಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಟ್. ನಂಗೂ ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀನಿ. ಅವಕಾಶ ಕೊಟ್ಟಂತ ಗುರು ಸರ್ಗೆ ಹಾಗೂ ಗಿರಿ ಸರ್ಗೆ ನನ್ನ ಧನ್ಯವಾದಗಳು. ಬಿ ಎಂ ಗಿರಿರಾಜ್ ಸರ್ಗೆ ಮತ್ತೆ ಗುರು ಸರ್ಗೆ ನಾನು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟೆಲ್ಲಾದ್ರ ಮಧ್ಯೆ ಲಾಸ್ಟಲ್ಲಿ ಒಂದೇ ಒಂದು ವರ್ಡ್ ನಾನು ಹೇಳಕ್ ಇಷ್ಟಪಡೋದು, ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗುರು ದೇಶಪಾಂಡೆ ಸರ್, ಥ್ಯಾಂಕ್ ಯು. ಧನ್ಯವಾದ. ನಿಮ್ಮ ಪ್ರೀತಿ, ಆಶೀರ್ವಾದ, ಪ್ರೋತ್ಸಾಹ ನನ್ನ ಮೇಲಿರಲಿ, ಹಾಗೆ ನಮ್ಮ ತಂಡದ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಬನ್ನಿ, ಮೂವಿ ನೋಡಿ, ಪ್ರೋತ್ಸಾಹಿಸಿರಿ. ಹಾಗೆ ಎಲ್ಲರೂ ಬನ್ನಿ ನೋಡಿ, ಹರಸಿ ಆಶೀರ್ವದಿಸಿ, ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಆ್ಯಕ್ಟ್ ಮಾಡೋಂಥ ಚಾನ್ಸ್ ಕೊಟ್ಟಂಥ ಗುರು ದೇಶಪಾಂಡೆ ಸರ್ ಆಗಿರ್ಬೋದು, ಬಿ ಎಂ ಗಿರಿರಾಜ್ ಸರ್ ಆಗಿರ್ಬೋದು, ಇವರಿಬ್ಬರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕರೆದು ಗುರುತಿಸಿ, ಇಲ್ಲ ಚಿನ್ನ ನೀನು ಕ್ಯಾರೆಕ್ಟರ್ ನೀನು ಮಾಡು 100% ಚೆನ್ನಾಗಿದೆ ಅಂತ ಹೇಳಿ ಬೆನ್ ತಟ್ಟಿ ಇವತ್ತು ಮುಖ್ಯ ಭೂಮಿಕೆಯನ್ನು ಪಾತ್ರವನ್ನು ಕೊಟ್ಟಿರುವಂತಹ ಗುರು ದೇಶಪಾಂಡೆ ಸರ್ಗೆ ನಾನು ಸದಾಕಾಲ ಚಿರಣಿಯಾಗಿರ್ತೀನಿ ಅನ್ನೋದನ್ನ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಅವಕಾಶ ಮಾಡಿಕೊಟ್ಟಿರುವ ಗುರು ದೇಶಪಾಂಡೆ ಸರ್ ಹಾಗೂ ನಿರ್ದೇಶಕರಾದ ಬಿ ಎಂ ಗಿರಿರಾಜ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿಬಡಿ. ನನಗೆ ಅವಕಾಶ ಮಾಡಿಕೊಟ್ಟ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.